ವಿಷಯಕ್ಕೆ ನಮಸ್ತೆ, ಸಲಾಮ್ ಅಲೈಕುಮ್. ಸತ್ ಶ್ರೀ ಅಕಾಲ್. ಜೀಸಸ್ ಸಾಯಿ. ನಾನು ಐ ಜಿ ಕಣ್ಣೂರ್ ಅಂತ, ಐ ಜಿ ಕಣ್ಣೂರ್ ಕನ್ನಡ ವ್ಲಾಗ್ದಿಂದ ಮಾತಾಡ್ತಾ ಇದ್ದೀನಿ. ನಾನಿವತ್ತು ಎಲ್ಲಿಗೆ ಬಂದಿನಪ್ಪ ಅಂದರೆ, ಈರಣ್ಣ ಹಳ್ಳಿ, ಕುಪ್ಪಗಡ್ಡಿ ಅಂಥೇಳಿ. ಇಲ್ಲಿ ಎಲ್ಲಿಂದಪ್ಪ ಅಂದರೆ, ಬಾಗಲಕೋಟೆ ಹುಬ್ಬಳ್ಳಿ ಹೈವೇ ಮೇಲೆ ಬರುತ್ತೆ. ಬಿಜಾಪುರದಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಇವರು? 35 ಕಿಲೋಮೀಟರ್. ಬಿಜಾಪುರದಿಂದ 35 ಕಿಲೋಮೀಟರ್ ಆಗುತ್ತೆ. ಇವರು ಬಸವನಬಾಗೇವಾಡಿ ತಾಲೂಕು, ಕುಪ್ಪಗಡ್ಡಿ ಅಂತ ಊರು, ಗ್ರಾಮ. ಇಲ್ಲಿ ಬಿಜಾಪುರದಿಂದ 35 ಕಿಲೋಮೀಟರು. ಇಲ್ಲಿ ಇವರು ಬಾಳೆಹಣ್ಣು ಬೆಳೆದಿದ್ದಾರೆ. ಇದು ಯಾವ ತಳಿ ಸಾಹೇಬ್ರ? ಇದು G9 ಅಂತ ಹೇಳ್ರಿ. G9 ಜೈನ್. ಹಾಂ, ಅದರೊಳಗೆ ಜೈನ್. G9 ಜೈನ್ ತಳಿ ಇದು. ಇದು ಫುಲ್ 100% ಸಾವಯವ ಮಾಡ್ತಾರೆ ಅವರು. ಈ ಸಾವಯವ ಮಾಡಿದ್ದು ಎಷ್ಟು ಎಕರೆ ಸಾಹೇಬ್ರ? ಇದು 10 ಎಕರೆ ಸರ್. 10 ಎಕರೆದೊಳಗೆ ಬಾಳೆಹಣ್ಣು ಮಾಡ್ಯಾರ 10 ಎಕರೆದಾಗ. ನಾನು ಉದಯವಾಣಿ ಪೇಪರ್ನಲ್ಲಿ ಓದಿ ಅದಕ್ಕೆ ಅವ್ರು ಅಪಾಯಿಂಟ್ಮೆಂಟ್ ತೊಗೊಂಡೆ ನಾನು ಮಾಡ್ಬೇಕಂತೇಳಿ. ಅಂದ್ರೆ ರೈತರಿಗೊಂದು ಇದೊಂದು ಇನ್ಸ್ಪಿರೇಷನ್. ಇದು ಅಂದ್ರೆ ಬಾಳೆ ಹಣ್ಣದೊಳಗೆ ಏನ್ ಮಾಡಬೇಕು ಅನ್ನೋದು ಇವರಿಂದ ಕಲಿಬೇಕು. ಸುತ್ತಮುತ್ತಲು ಇಲ್ಲಿ ಬಂದು ನೋಡಿ ಅವರು ಇದನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಈಗ ಸರ್ ಜೊತೆ ನಾವೆಲ್ಲ ಪೂರಾ ತಿಳಿ, ನಿಮ್ಗೆ 10 ಎಕರೆ ಬಾಳೆಹಣ್ಣಿನ ಬಗ್ಗೆ ಹೇಗಿವೆ ಇದು ನೋಡ್ರಿ, ಇದು ಗೊನೆ ಹೇಗಿದೆ, ಇದು ಎಷ್ಟು ಅದ್ಭುತ ಇದೆ ನೋಡಿದ್ರೆ. ಸಾವಯವ ಅಂದ್ರೆ ಸಾವಯವ ಇದು ಎಷ್ಟು ಅದ್ಭುತ ಇದೆ ನೋಡ್ರಿ. ಇದು ಈಗ ಏನದಲ್ಲ, ನಿಮ್ಗೇನು ತಿರುಗಾಡಿ ಎಲ್ಲ ನಿಮ್ಗೆ ತೋರಿಸ್ತೇವೆ ನಾವು, ಬನ್ನಿ ಹೋಗೋಣ. ನಮಸ್ಕಾರ, ನಾನು ಈರಣ್ಣಹಳ್ಳಿ ಅಂತೇಳಿ. ನನ್ನ ಊರು ಕುಪ್ಪಗಡ್ಡಿ, ತಾಲೂಕು ಬಸವನಬಾಗೇವಾಡಿ, ಜಿಲ್ಲಾ ವಿಜಯಪುರ. ನಾನು ಒಂದು 15 ವರ್ಷ ಆಯಿತು ಬಾಳೆ ಬೆಳೀಲಾತೀನಿ. ಬಾಳೆನೂ ಬೆಳಿತೀನಿ, ಇನ್ನೂರು ಕ್ರಾಫ್ಟ್ ಮಾಡ್ತೀನಿ. ಕಬ್ಬು, ಬಾಳೆ, ಗೊಂಜಾಳ, ಉಳ್ಳಿಗಡ್ಡಿ ಎಲ್ಲನೂ ಬೆಳಿತೀನಿ. ಆದರೆ ನಾನು ಪ್ರಮುಖವಾದ ಬೆಳೆ ಅನಿಸ್ಕೊಂಡೆ, ನಾನು ತಿಳ್ಕೊಂಡ ಪ್ರಕಾರ ನನಗೆ ಒಳ್ಳೆ, ನನಗೆ ತಿಳಿದ ಪ್ರಕಾರ ನನಗೆ ಪ್ರಮುಖವಾದ ಬೆಳೆ ಅನಿಸಿದ್ದಂದ್ರೆ ಬಾಳೆ ಅನಿಸ್ಬಿಡ್ತು. ಬಾಳೆ ಅನಿಸಿದ ಕಾರಣ 2008 ನಾನು ಬಾಳೆ ಬೆಳೀತಾ ಇದ್ದೇನೆ. ಹೆಚ್ಚು ಕಡಿಮೆ 10-15 ವರ್ಷ ಆಯ್ತು ನಾನು ಬಾಳೆ ಬೆಳೀಲಾತಿ. ಈ ಹಿಂದೆ ನಾನು ಎಕ್ದಮ್ ಸಾಧಾರಣ ತಂದವ. ಇದನ್ನು ಬಾಳೆ ಬೆಳೆದ್ರಿಂತ್ರನೇ ಹೆಚ್ಚು ಕಡಿಮೆ ನಾನು ಸಾಕಷ್ಟು ಅಂದರೆ ಸಾಕಷ್ಟು ಅನುಕೂಲ ಆಗೈತಿ. ಎಷ್ಟು ಅನುಕೂಲ ಆಗೈತೆ ಅಂತಂದ್ರೆ ನಾನು ಹೇಳ್ತಿದ್ದಷ್ಟು ಅಷ್ಟು ಇನ್ಕಮ್ ಬಂದೈತಿ ಇದರಲ್ಲಿ. ಮೊದಲಿಗೆ ಇದನ್ನು ರಾಸಾಯನಿಕ ಹಾಕಿ, ರಾಸಾಯನಿಕ ವಿತ್ ಸಾವಯವ ಕೂಡಿಕೆಸಿಂದ ಬಾಳೆ ಬೆಳೀತಿದ್ನಿ. ಆದರೆ ಈ ವರ್ಷದಿಂದ ಸರ್, ಈಗ ಇದು ಬಾಳೆ ಎಷ್ಟು ದಿವಸ ಆಯ್ತು ಹಚ್ಚಿ ಸರ್? ಬಾಳೆ ಇದನ್ನು ಹಚ್ಚಿಕೆಸಿಂದ ಸೆಪ್ಟೆಂಬರ್ 1, 2, 3 ತಾರೀಕಿಗೆ ಹಚ್ಚಿನಿ ರೀ. 2023 ಕಟಾವು ಬಂದೈತೆ ಸರ್, ಈಗ 10 ತಿಂಗಳಾಯ್ತು ರೀ. ಇನ್ನೊಂದು 15-20 ದಿನದ ಕಟಾವ್ ಆಗ್ತದೆ ರೀ. ಕಟಾವ್ ಅಂದ್ರೆ ಈಗ ಸ್ವಲ್ಪ ಸ್ವಲ್ಪ ಬಂದೈತೆ ರೀ, ಲೋಕಲ್ ಕೊಡಬಾರ್ದು. ನಾನು ಪ್ರತಿ ವರ್ಷನು ಎಕ್ಸ್ಪೋರ್ಟ್ ಮಾಡ್ತೀನಿ. ಈಗ ಎಕ್ಸ್ಪೋರ್ಟ್ದವ್ರು ಇನ್ನೊಂದು 8 ದಿನದ ಬರ್ತೀನಿ ಅಂದಾರ, ಅದಕ್ಕೊಂದು ಸ್ವಲ್ಪ ತಡೆ ಹೇಳ್ದೀನಿ ಅಷ್ಟೇ ರೀ. ರೇಟ್ ಅದು ಏನು ನಡೆದವ್ರಿ? ರೇಟ್ ಲೋಕಲ್ ರೇಟ್ 15-16 ರೂಪಾಯಿ ನಡೆದೈತೆ ರೀ. ಎಕ್ಸ್ಪೋರ್ಟ್ 18-22 ರೂಪಾಯಿ ನಡೆದೈತೆ ರೀ. ಆದರೆ 20-22 ರೂಪಾಯಿ ತೊಗೊಳಕ್ಕಿದ್ದ ನಾ ಮುಂದೆ ನಿಮ್ಮ ಮುಂದೆ ಅನ್ನತ್ತಾರ ರೀ. ಅದನ್ನು ಅವು ಒಂದು ಸ್ವಲ್ಪ ಇನ್ನಷ್ಟು ಹಾರ್ವೆಸ್ಟಿಂಗ್ ಬರಬೇಕಾಗೈತಿ. ಈಗ ಒಂದು 10 ಟನ್ ಅಷ್ಟೈತಿ, ಒಂದು 20 ಟನ್ ಬತ್ತಂದ್ರೆ ನಾನು ಎಕ್ಸ್ಪೋರ್ಟ್ ಹಾಕ್ಲಾಕೆ ವಿಚಾರ ಮಾಡ್ಲಾತಿ. ಇದು ಬಾಳೆ ಯಾವ ಜಾತಿ ರೀ? ಇದು ಬಾಳೆ G9 ರೀ. G9 ಒಳಗೆ ಜೈನ್ ರೀ, ಇದು ಜೈನ್ ಕಂಪ್ನಿ ಅವ್ರದು. ಇದಕ್ಕಿಂತಲೂ ಜೈನ್ ಕಂಪ್ನಿ ಬಿಟ್ಟರೆ ಇನ್ನೂರು ಸಸಿ ಇದಾವೆ ರೀ. ಆದರೆ ಇಷ್ಟು ಕ್ವಾಲಿಟಿ ಬರೋಂಗಿಲ್ಲ ರೀ. ಜೈನದ ನಂಬರ್ 1 ಕ್ವಾಲಿಟಿ ಐತೆ ರೀ. ನಾನು 10-20 ವರ್ಷದಿಂದ ಜೈನ ಮಾಡ್ತಾ ಇದ್ದೀನಿ, ಮಾಡ್ತಾ ಬಂದೀನಿ ರೀ. ಜೈನ್ ಮಾಡ್ಕೋತ ಬಂದೆ. ಇದನ್ನು ಮಾಡೋಕ್ಕದ್ದು ಎಷ್ಟು ವರ್ಷ ಐತೆ ರೀ? ನಾನು ಹೆಚ್ಚು ಕಡಿಮೆ ಒಂದು 16-17 ವರ್ಷ ಆತ್ರಿ ನಾನು ಬಾಳೆ ಬೆಳೀಲಾತು. ಅಟ್ ಅಂದ್ರೆ ನಿಮ್ಮ ತಿಳುವಳಿಕೆ ಇರೋದ್ರಿಂದ ಚಲೋ ಚಲೋ ಆಗಿದ್ರಿ. ಮೊದಲದು ಏನು ಬೆಳೀತಿದ್ರಿ ಇಲ್ಲಿ? ಮೊದಲು ಇಲ್ಲಿ ಅಂತೂ ಏನು ಬೆಳೀತಿದ್ದಿಲ್ಲರಿ. ಇಲ್ಲಿ ಒಂದು 50 ವರ್ಷದಿಂದ ಪಡಾನ ಐತ್ರಿ, ಇದು ಹಿಡಿದ ಜಮೀನ. ಇದು ಕೆಟ್ಟ ಬರಡಾದ ಭೂಮಿ. ಕೃಷ್ಣಾ ನದಿ ಅಂತ ಇದಕ್ಕೊಂದು 27 ಲಕ್ಷ ರೂಪಾಯಿ ಮನ ತುಂಬಿಸೀನಿ ರೀ.
ಮಣ್ಣು ತುಂಬಿಸಿ ಒಂದು 6 ಲಕ್ಷ ರೂಪಾಯಿ ತಿಪ್ಪಿ ಗೊಬ್ಬರ ಹಾಕಿಸಿ ಒಮ್ಮಿಂದ ಒಮ್ಮೆಲೆ ಇದಕ್ಕೆ ಕಬ್ಬು ಹಚ್ಚಬೇಕನ್ನೋ ವಿಚಾರ ಇತ್ತು, ಬೇಡ ಬಾಳಿನ ಮಾಡ್ಬೇಕಂತ ಹೇಳ್ಕೇಸಿಂದ ವಿಚಾರಕ್ಕೆ ಬಂದ ಕೇಸಿಂದ ಬಾಳಿ ಮಾಡೀನಿ. ಅದು ಪೂರ ಸಾವಯವದೊಳಗೆ ಬಾಳಿ ಮಾಡೀನಿ ರೀ ನಾನು. ಸಾವಯವ ಪೂರ ಕಣ್ಣೇರಿಯಪ್ಪರ ಒಂದು ನೇತೃತ್ವದಲ್ಲಿ ಅವ್ರು ಯೂಟ್ಯೂಬ್ ನೋಡಿ ಅವ್ರ ಆಶ್ರಯ ತಗೊಂಡು ಇದನ್ನ ಗೋಕಫಾರ್ಮ್ ಬಿಟ್ರೆ ಏನೋ ಒಂದು ಕಾರಣ ಸರ್ಕಾರಿ ಗೊಬ್ಬರ ಹಾಕಿಲ್ಲ ರೀ. ಸರ್ಕಾರಿ ಗೊಬ್ಬರ ಅದು ಬಟ್ಟೆ ಯೂಸ್ ಮಾಡಿಲ್ಲ. ಈಗ ನಿಮಗೆ ಗೋಪ್ರೋಪನ್ನ ಮಾಡಿದ್ರಿಂದ ಮತ್ತು ಇದರಿಂದ ಹೆಂಗ ಅನುಭವ ರೀ? ಸರ್ಕಾರಿ ಗೊಬ್ಬರದಿಂದ ಒಂದು ಸ್ವಲ್ಪ ಈಲ್ಡ್ ಹೆಚ್ಚು ಬರ್ಬೋದು ರೀ, ಆದ್ರೆ ಇದನ್ನ ಇದ್ರದಿಂದ ಒಂದು ನಮ್ಮ ಭೂಮಿ ಫಲವತ್ತತೆ ಆಗಿ ಬೆಳಿತೈತಿ, ಏಕದಮ್ ಸಮೃದ್ಧಿಯಾಗಿ ಬೆಳಿತೈತಿ, ಮತ್ತು ಇಲ್ಲಿ ಒಂದು ಸ್ವಲ್ಪ ಕಮ್ಮಿ ಬರ್ಬೋದು, ಆದ್ರೆ ಕ್ವಾಲಿಟಿ ಮಾತ್ರ ಬಲಬಾರ ಬರ್ತೈತಿ ಇದಕ್ಕೆ. ಆದ್ರೆ ಇದರದೇ ಆದಂಥ ಒಂದು ಸಾವಯವ ಖರೀದಿ ಮಾಡುವಂಥ ವ್ಯಾಪಾರಸ್ಥರು ಏನಿರ್ತಾರೆ ಅವ್ರು ನನಗೆ ಸಿಗ್ತಾ ಇಲ್ಲ. ಅವ್ರು ನನಗೆ ಸಿಕ್ಕರೆ ಈ ರಾಸಾಯನಿಕಕ್ಕಿಂತಲೂ ಲಾಭ ಅನ್ನಿಸ್ತೈತಿ, ಆದರೆ ಯಾರೂ ಸಿಗ್ತಾ ಇಲ್ಲ. ಆದರೆ ಗೌರ್ಮೆಂಟ್ನವರು ರಾಸಾಯನಿಕ ಮುಕ್ತ ಬೆಳೆ ಬೆಳೀರಿ ಅಂತ ಹೇಳ್ತಾರೆ. ಆದರೆ ಈ ಪ್ರತಿಯೊಂದು ನನ್ನದೊಂದು ಮಹದಾಶೆ ಬಿಜಾಪುರ ಜಿಲ್ಲಾದೊಳಗೆ ಒಂದು ಸಾವಯವ ಬೆಳೆದಂಥ ರೈತರ ಸಾವಯವ ಯಾವುದೇ ಪದಾರ್ಥ ಹಣ್ಣಾಗಲಿ ಹೂ ಆಗಲಿ ಯಾವುದೇ ಕಾಳು ಕಡಿ ಆಗಲಿ ಕಾಯಿಪಲ್ಲೆ ಆಗಲಿ ಬೆಳೆದಂಥ ರೈತರಿಗೆ ಅದನ್ನು ಖರೀದಿ ಮಾಡುವಂಥ ಸಾವಯವ ಕೇಂದ್ರಗಳನ್ನು ಸರ್ಕಾರ ಓಪನ್ ಮಾಡಿದರೆ ಇದನ್ನು ಸಾವಯವ ಬೆಳೀಲಿಕ್ಕೆ ಸಾಧ್ಯ. ಆದರೆ ಇದನ್ನು ಇಷ್ಟೆಲ್ಲ ಕಷ್ಟಪಟ್ಟು ಬರುವಂಥ ಈಲ್ಡ್ ಒಂದು ಸ್ವಲ್ಪ ಕಡಿಮೆ ಮಾಡಿಕೊಂಡು ನಾವು ಇಲ್ಲೇ ಎಲ್ಲ ತಗೊಳ್ಳುವಂಥ ವ್ಯಾಪಾರಸ್ಥರಿಗೆ ನಾವು ಕೊಟ್ಟರೆ ಲಾಭ ಅನ್ಸೋಂಗಿಲ್ಲ. ಆದರೆ ಗೌರ್ಮೆಂಟ್ನವ್ರಿಗೆ ಒಂದು ತೋಟಗಾರಿಕೆ ಆಫೀಸ್ನವ್ರಿಗೆ ಆಗಲಿ ಗೌರ್ಮೆಂಟ್ನವ್ರಿಗೆ ಒಂದು ಮನವಿ ಏನಂದ್ರೆ ಇದನ್ನು ಸಾವಯವ ಬೆಳೆದಂಥ ವಸ್ತುಗಳನ್ನು ಖರೀದಿ ಮಾಡುವಂಥ ವ್ಯಾಪಾರಸ್ಥರಾಗಲಿ ಒಂದು ಖರೀದಿ ಕೇಂದ್ರಗಳನ್ನು ತೆರೆದ್ರೆ ಇದನ್ನು ಬೆಳೀಲಿಕ್ಕೆ ಎಲ್ಲರೂ ರೈತರು ಮುಂದೆ ಬರ್ತಾರೆ. ಅದಕ್ಕಾಗಿಯೇ ಹಿಂದೆ ಮುಂದೆ ಮಾಡ್ಲಾತಾರೆ ಅಂದ್ರೆ ವಿಷಮುಕ್ತ ಆಗ್ತೈತಿ ನಮ್ಮ ದೇಶ ಅಂತ ಹೇಳ್ಕಿಸಿಂದ ನನಗೊಂದು ಆಸೆ. ಸರ್ ಈಗ ಇದೀಗ ನೀವು ತೋರಿಸಿದ್ರಿ ನಮ್ಗೆ? ಹಾಂ ಸರ್. ಇದು ಎಷ್ಟು ದಿವಸ ಆಯ್ತು ಸರ್? ಈಗ ಸರ್ ಇದು 3 ತಿಂಗಳು ಆಯ್ತು ನೋಡ್ರಿ. ಇದು 3 ತಿಂಗಳು ಆಯ್ತು ರೀ? ಹಾಂ ಸರ್. ಇದು ಕಟಾವು ಮಾಡ್ತಿರಲ್ಲ ಈಗ ನೀವು? ಹಾಂ ಸರ್. ಇದು ಕಟಾವು ಮಾಡುವಾಗ ಏನು ಹೆಂಗೆ ಇದು ಮಾಡ್ತೀರಿ? ಕಟಾವು ಮಾಡುವಾಗ ಅಲ್ಲಿ ಕಟಾವು ಮಾಡ್ತಿರಲ್ರಿ? ಹಾಂ ಸರ್. ಯಾವಾಗ ಏನು ಕುಡುಗೊಲ್ಲೇ ಯೂಸ್ ಮಾಡ್ತಾರೆ? ಏನೇನು ತೆಗಿತಾರೆ? ಇಲ್ಲ ಕುಡುಗೊಲ್ಲೇ ಕಟಿಂಗ್ ಫ್ಲೇಯರ್ಲೇ ಇದು ಮಾಡ್ಕೋತೀರಿ? ಇಲ್ಲ ಕುಡುಗೊಲ್ಲೇನೆ ಮಾಡ್ತೀವಿ ರೀ. ನಾ ಕಟಿಂಗ್ ಮಾಡೋದು ಇಲ್ಲಿ ಮ್ಯಾಲಿಂದ್ರ ಕುಡುಗೊಲ್ಲೇನೆ ಮಾಡಿಸ್ತೇನೆ ರೀ. ಹಾಂ ರೀ. ಮಾಡಿದ್ಮೇಲೆ ಎಕ್ಸ್ಪೋರ್ಟ್ನವ್ರು ಇದನ್ನು ದಾರದಲ್ಲೇ ಕಟ್ ಮಾಡ್ತಾರೆ. ದಾರದಲ್ಲೇ ಕಟ್ ಮಾಡಿ ಪ್ರತಿಯೊಂದು ಎರಡು ಬಯೋಡಸ್ಟ್ ಇದು ಬಯೋಡಸ್ಟ್ ಅದು ನೋಡಿರಿ ಇದು ಯಾವ ಗೋ ಇದು ಇದ್ರೊಳಗೆ ಒಂದು 2-3 ಕೆಮಿಕಲ್ಸ್ನೊಳಗೆ ನೇರಾಗಿ ಎದ್ಕೇಸಿಂದ ಬಾಕ್ಸ್ನ ಪ್ಯಾಕ್ ಆಗಿ ಇದು 13 ಕಿಲೋದ ಬಾಕ್ಸ್ ಹಾಕೇಸಿಂದ ಇರಾನ್ ಇರಾಕ್ ಹೋಗತ್ತೆ ರೀ ಇದು. ಇರಾನ್ ಇರಾಕ್ ಹೋಗುತ್ತೆ? ಹಾಂ. ಮತ್ತು ಸರ್ ಇದು ಇದ್ರಾಗಿ ರೀ ಗಿಡಕ್ಕೆ ನೆನಸಾಗಲ್ಲ ಏನು ರೀ ಕುಡುಗೆಲ್ಲ ಇದನ್ನು ಕಟ್ ಮಾಡ್ತೇವೆ ಕಟಾವದ? ಇಲ್ಲ ನಾನು ಮ್ಯಾಲಿಂದ ಗೊನೆ ಮಾಡಿರ್ತೀನಿ ಅಲ್ರಿ, ಅದನ್ನು ಅಷ್ಟ ಕಟಿಂಗ್ ಮಾಡಿರ್ತೀನಿ ರೀ ನಾ ಕುಡುಗಲ್ಲೇ. ಇದನ್ನೇನೇ ದಾರದಲ್ಲೇ ಕಟ್ ಮಾಡ್ತಾರೆ ರೀ ಅವ್ರು? ಅಲ್ಲ ಅದು ಬರೋರಿ ಸರ್. ಹಾಂ ರೀ. ಈಗ ಕಟಾವನ್ನ ಕುಡುಗಲ್ಲೇ ಮಾಡ್ತಾರೆ, ಅದು ಹಣ್ಣು ಏನಾಯ್ತಲ್ಲ ದಾರದಲ್ಲೇ ಇದು ಕಟಾವ್ ಕಟ್ ಮಾಡ್ಕೋತಾರೆ. ಏನು ಗಿಡಕ್ಕೆ ಎಫೆಕ್ಟ್ ಏನು ಆಗಲ್ಲ ಏನು ಅದಕ್ಕೆ? ಏನೂ ಆಗೋದು ಸರ್, ಏನೂ ಆಗೋದು. ಈಗ ಕುಡುಗಲ್ಲೇ ಕಟ್ ಮಾಡ್ತಾರಲ್ರಿ, ಏನೂ ಆಗೋದು ಸರ್. ಇದು ಒಂದೇ ಬೀಡ್ ಬರ್ತೈತೆ, ನೆಕ್ಸ್ಟ್ ಮತ್ತೊಂದು ಬೀಡ್ ಇದನ್ನಾಕತ್ರಿ ಸರ್? ಇದನ್ನು ನಾನು ಇದು ಕಟ್ ಮಾಡಿದ ಮೇಲೆ ಅಲ್ಲಿ ಒಂದು ಬಿಟ್ಟಿನಲ್ರಿ ಆ ಮರಿ, ಅದು ಎರಡನೇ ಅದು ಎರಡನೇ ಮರಿ ರೀ ಅದು. ಇದು ಎರಡನೇದು ರೀ? ಹೆಚ್ಚಿದ್ರಿ ಇದು ಎರಡನೇ ಬೀಡ್ ರೀ? ಹಾಂ ಎರಡನೇ ಬೀಡ್ ಸರ್. ಅಂದ್ರೆ ಈಗ ನಾ ಕೇಳೋದು ಏನತ್ತಾರೆ ಅಂದ್ರೆ ಈಗ ರೀ? ಹಾಂ ಸರ್. ಈಗ ನೀವು ಈ ಗಿಡದ್ದು ಕಟಾವು ಮಾಡಿದ್ರಿ? ಹಾಂ ಸರ್. ಈ ಗಿಡದ ಅಂತಲೇ ಕಟಾವು ಮಾಡ್ತಾರಲ್ರಿ? ಹಾಂ ಸರ್. ಈಗ ಇದಕ್ಕೆ ಇದ ಗಿಡಕ್ಕೆ ರೀ ಮತ್ತೊಂದು ಇದನ್ನ ನಮ್ಮ ಕಾಯಿ ಆಗುತ್ತೆ ರೀ? ಬೇರೆ ಇಲ್ಲ ಇಲ್ಲ ರೀ, ಆ ಮರಿ ಏನು ಬಿಟ್ಟಿರ್ತೀನಿ ಅದು ಸಪ್ರೇಟ್ ಗಿಡನ ಬಂದ ಕೇಸಿಂದ ಅದು ಗೊನೆ ಕೊಡ್ತದೆ ರೀ. ಇದ್ರದ್ದು ಇಲ್ಲಿಗೆ ಕಟಿಂಗ್ ಮಾಡಿದ ಗಿಡನ ಇಲ್ಲಿ ಇದೆ, ಇದ್ರದ್ದು ಮುಗಿದು ಹೋಯ್ತು ರೀ. ಆಯುಷ್ಯ ಅಲ್ಲಿಂದ ಇದನ್ನು ತಪ್ಪಲ ಹೊಡೆದ ಕೇಸಿಂದ ಸಾಲ ತುಂಬಿ ಇದರಲ್ಲಿ ಇರ್ತಕ್ಕಂಥ ರಸಾಯನ ಇದು ದಿಂಡಿನ ರಸ ಅದು ಒಟ್ಟು ಮರಿ ಜಕ್ಕೊಂಡು ಕೇಸಿಂದ್ರಿ ಆ ಮರಿ ಬಲಿಷ್ಠ ಆಗಿ ಬೆಳೆದು ಅದು ಫಲ ಕೊಡ್ತಾವೆ ರೀ. ಅಂದ್ರೆ ಇದೊಂದು ಗಿಡ ತಕೊಂಡ್ರೆ ಅಂದ್ರೆ ಇದು ವೇಸ್ಟ್, ಇದು ಏನೈತ್ಲೆ ಕಸ, ಇದು ಕಸಕ್ಕಾಗಲಿ ಇದಕ್ಕಾಗಲಿ ಯೂಸ್ ಮಾಡ್ಕೊಂಡ್ರೆ ಗೊಬ್ಬರಕ್ಕಾಗಿ ಯೂಸ್ ಮಾಡ್ಕೊಂಡ್ಬಿಡ್ತೇವ್ರಿ. ಒಂದು ಗಿಡ ಒಂದೇ ಗೊನಿ ಕೊಡ್ರಿ, ಒಂದು ವರ್ಷದಾಗ ಒಂದೇ ಪೀಕ್ ಬರ್ತೈತಿ. ಇದು ಕಟಿಂಗ್ ಆತಂದ್ರೆ ಇದ್ರದ ಕೆಲಸ ಮುಗಿದು ಹೋಯ್ತು ರೀ ಇಲ್ಲಿ. ಮತ್ತೆ ಇದ್ರಾಗ ಈಗ ಎಷ್ಟು ಬೀಡ್ ತೆಗಿಬಹುದು ರೀ? ಇದರಲ್ಲಿ ನಾನು 5 ಬೀಡ್ ತೆಗೆದೇನ್ ರೀ, ಆದ್ರೆ ಹೆಚ್ಚು ಕಡಿಮೆ 3 ಬೀಡ್ ಅಂತ ಆರಾಮ್ಸೆ ತೆಗಿಬಹುದು. 3 ಬೀಡ್ ಅಂತ ಆರಾಮ್ ರೀ? 5ನೇ 4ನೇದ್ದು 5ನೇದ್ದು ಏನು ಸರಿ ಆಗಲ್ಲ ಹೆಂಗ್ ರೀ? ಸ್ವಲ್ಪ ಈಲ್ಡ್ ಕಮ್ಮಿ ಹಾಕೋತ ಹೋಗೋದು ರೀ. ಈಲ್ಡ್ ಕಮ್ಮಿ ಹಾಕೋತ ಹೋಗೋದು ರೀ? ಸರಿಯಾಗಿ ಮೆಹನತ್ ಮಾಡಿದ್ರೆ ಬರ್ಬೋದು ರೀ, ಇಲ್ಲ ಅಂತಿಲ್ಲ. ಆದ್ರೆ ಈಗ ಮೊದಲೇ ಗಟ್ಲೆ ಅಗಿ ಬರ್ತಾ ಇಲ್ರಿ, ಈಗ ಮೊದಲು ಒಳ್ಳೆ ಕ್ವಾಲಿಟಿ ಆಗಿ ಬರ್ತಿದ್ರಿ.
ಈಗ ಅಷ್ಟು ಕ್ವಾಲಿಟಿ ಆಗಿ ಬರ್ತಾ ಇಲ್ರಿ, ಮೂರ ಪಿಕ್ಕಿಗೆ ಎಂಡ್ ಆಗಲತ್ತದ್ರಿ. ಈಗ ಮೂರ ಬೀಡ್ಕ ಎಂಡಿಂಗ್ ರೀ, ಈಗ ಎಷ್ಟು ಈಗ ಮೊದಲಿಗೆ ಕಳ್ಸಿದ್ರೆ ಫಸ್ಟ್ ಕಳ್ಸಿದ್ರಿ? ಈಗ ಒಂದು 10 ಟನ್ ಕಳ್ಸೀನಿ, ಇನ್ನು ಮುಂದೆ ಬರ್ತದ್ರಿ, ಇನ್ನೊಂದು ವಾರನಾಗ ಒಂದು 40 ಟನ್ ಬರ್ಬೋದು. ಈಗ ಇನ್ನೊಂದು ಬೀಡ್ನಾಗ 40 ಟನ್ ಬರ್ಬೋದು ರೀ. ಈಗ 10 ಟನ್ ಕಳ್ಸಿರಿ ಆಲ್ರೆಡಿ. ಏನು ರೇಟ್ ಐತಿ ಸರ್ ಅದಕ್ಕೆ? ಇದಕ್ಕೆ 16 ರೂಪಾಯಿ ಹತ್ತಿರಿ. ಆದ್ರೆ ಈ ನಾನು ಸಾವಯವ ಬೆಳೆದಿದ್ದಕ್ಕ ಒಂದು ಒಳ್ಳೆ ರೇಟ್ ಸಿಗ್ಬೇಕಾಗಿತ್ತು ರೀ. ಆ ರೇಟ್ ಸಿಗ್ತಾ ಇಲ್ಲ, ನನಗೆ ಮಾರ್ಕೆಟ್ ಗೊತ್ತಾಗ್ತಾ ಇಲ್ಲ. ಆದರೆ ಇದನ್ನು ಯಥಾಸ್ಥಿತಿ ಯಥಾ ಪ್ರಕಾರ ಏನು ಬಾಗೋಂಡ್ರೆ ತಗೋತಾರೆ ಅದ ಬಾಗೋಂಡ್ರಿಗೆ ಕೊಟ್ಟಿನಿ. ಆದ್ರೆ 1 ರೂಪಾಯಿ ಜಾಸ್ತಿ ಹೋತ್ರಿ, ಇಲ್ಲ ಅಂತೇನಿಲ್ಲ. ಆದ್ರೆ ಇದು ಸಾವಯವ ಬೆಳೆದಿನ್ರಲ್ಲ, ಈ ಸದ್ 15-16 ನಡೋಯ್ತು ಅಂದ್ರೆ ಇದಕ್ಕೆ ಹೆಚ್ಚು ಕಡಿಮೆ 20-25 ರೂಪಾಯಿ ಸಿಗಬೇಕು. ನನಗೆ ಆ ಮಾರ್ಕೆಟಿಂಗ್ ಎಲ್ಲಿ ಅನ್ನೋದು ಗೊತ್ತಾಗ್ತಾ ಇಲ್ಲ ಸರ್. ನೀವು ಸ್ವಂತ ಬೆಂಗಳೂರು ಮತ್ತು ಬಾಂಬೈ ಮಾಡೋರಲ್ರಿ? ಅದನ್ನು ಕಳಿಸಿ ನೋಡಿನಿ ಸರ್. ಆದ್ರೂ ಅವು ಅದರಲ್ಲಿ ಒಂದು 23 ಲಕ್ಷ ರೂಪಾಯಿ ಮುನಿಗೆ ಬಿಟ್ಟವ್ರಿ, ಸ್ವಂತ ಮಾಡ್ಲಾಕ್ ಹೋಗಿ ನಾನು ಮುನಿಗೇವ್ರಿ. ಅಕೌಂಟ್ ಫೋನ್ ಪೇ ಮಾಡ್ತೀನಿ ಅಂದ್ರೆ ಕ್ಯಾಶ್ ಇದು ಮಾಡ್ತೀನಿ ಅಂದ್ರೆ ಹೆಂಗ್ರಿ? ಇಲ್ಲ, ಒಂದು 10-15 ದಿನ ಕಂಟಿನ್ಯೂ ಕೊಡ್ಕೋತ ಹೋದ್ರಿ. ಕೊಟ್ಕೋತ ಹೋದ್ರೆ ಚಲೋ ಅದಾರ, ಇವ್ರ ತೇಗ್ಸಿಂದ ಈ ಗಾಡಿ ಕೊಡ್ತೇವೆ, ಇನ್ನಷ್ಟು ಬಿಲ್ ಬರೋದೈತಿ, ನಿಮ್ಮ ಬಿಲ್ ಬರೋದವು, ಈಗಿನ ಹಿಂದಿನ ಕೊಟ್ಟೆವು, ಇದನ್ನ ಕೊಡ್ತೇವೆ ತೇಗ್ಸಿಂದ್ರಿ. ಒಂದು 4-5 ಜನರಲ್ಲಿ 8 ಲಕ್ಷ 10 ಲಕ್ಷ 7 ಲಕ್ಷ ಹಿಂಗೆ ಮುನಿಗಿದ್ದು 28 ಲಕ್ಷ ರೂಪಾಯಿ ಮುನಿಗವ್ರಿ ನಾನು. 28 ಲಕ್ಷ ಈಗೇನು ಭಗವಾನ್ರಿ ಇಲ್ಲೇ ಬಂದು ಹೋಯ್ತಾರೆ, ನೀವೇ ಹೋಗ್ತಿರಿ ತೊಗೊಂಡ್ರಿ ಸರ್? ಇಲ್ಲೇ ಬಂದು ಹೋಯ್ತಾರೆ ಲೋಕಲ್ದವರು, ಎಕ್ಸ್ಪೋರ್ಟ್ದವರು ಇಲ್ಲೇ ಬಂದು ಖರೀದಿ ಮಾಡ್ತಾರೆ. ಈಗ ಈ ಸದ್ಯ ಹೆಚ್ಚು ಕಡಿಮೆ ಕ್ಯಾಶ್ ಆ್ಯಂಡ್ ಕ್ಯಾರಿಯರ್ ಐತ್ರಿ ಈಗ ಸದ್ಯ. ಕ್ಯಾಶ್ ಆ್ಯಂಡ್ ಕ್ಯಾರಿಯರ್ ಯಾರಿಗೆ ಈಗ ಮೊದಲೇ 8 ದಿನ ಉದ್ರಿದು ಇದ್ದು ರೀ. ಎಕ್ಸ್ಪೋರ್ಟನ ದೊಡ್ಡ ದೊಡ್ಡ ವ್ಯವಹಾರದೊಳಗೆ ಒಂದು ಸ್ವಲ್ಪ ಡಿಲೇನೂ ಹಾಕಿದ್ರು ಪೇಮೆಂಟ್. ಈ ಸದ್ಯ ರೊಕ್ಕ ಮುಳುಗಿ ಸಂಬಂಧ ಈಗ ಯಾರಿಗೆ ಉದ್ರಿ ಕೊಡ್ತಾ ಇಲ್ರಿ. ಈಗ ರೋಗ ಕ್ಯಾಶ್ ಪೇಮೆಂಟ ಮಾಡಿಸ್ಲಾತೀವಿ ರೀ. ರೋಗ ಕ್ಯಾಶ್ ಪೇಮೆಂಟ್? ಹಾಂ ರೀ. ಎಬ್ರಿಜ್ ಮಾಡಿಸ್ತೇವಿ, ಎಬ್ರಿಜ್ ಎಷ್ಟು ಆಗ್ತೈತೆ ಅದ್ರಾಗ ಅದನ್ನ ಮೈನಸ್ ಮಾಡ್ಕೇಸಿಂದ ಅದ್ರ ದುಡ್ಡು ಕೊಟ್ಟು ಹೋಗ್ಬಿಡ್ತಾರೆ. ದುಡ್ಡೇನಿಲ್ಲ ಸರ್. ಈಗ ಇದು ಸಣ್ಣದೈತಲ್ರಿ, ಇದು ಎಷ್ಟು ದಿವಸ ಈಗ ಗೊನಿ ಇದನ್ನ ಆಗುತ್ತೆ? ಇದು 1 ತಿಂಗಳ ಆತ್ರಿ ಗೊನಿ ಹಾಕಿ. ಇದನ್ನ ಕಟಾವಿ ಬರ್ಬೇಕಂದ್ರೆ ಇನ್ನ 2 ತಿಂಗಳ್ರಿ. 2 ತಿಂಗಳು ಹೆಚ್ಚು ಕಡಿಮೆ ಇನ್ನೊಂದು 8-10 ದಿವಸದಾಗ ಬರ್ತದ್ರಿ. 8-10 ದಿವಸನ ಈಗ ನೀವು ಔಷಧದ್ದು ಹೊಡಿತಿರ್ಲ? ಗ್ರೋ ಕೃಪಾಂಗ್ರಿ, ಮಜ್ಜಿಗೆ ಇದನ್ನ ನೀವು ಸ್ಪ್ರೇ ಮಾಡ್ತಿರ ಅಥವಾ ಏನು? ಇಲ್ಲ, ಬಡ್ಡಿ ಕೊಡ್ತೀನಿ ಪ್ರತಿ ವಾರ ರೀ. ಎಕರೆಗೆ ಪ್ರತಿ ವಾರ ಹೆಚ್ಚು ಕಡಿಮೆ 4 ಎಕರೆಗೆ 1,000 ಲೀಟ್ರ್ ರೀ. ಇನ್ನು 4 ಎಕರೆಗೆ 1,000 ಲೀಟ್ರ್, 1,000 ಲೀಟ್ರದ್ದು 2 ಸಿಂಟೆಕ್ಸ್ ಅದಾವ ರೀ. ಪ್ರತಿ ವಾರಕ್ಕೊಮ್ಮೆ 4 ಎಕರೆಗೆ 1,000 ಲೀಟ್ರ್ ಬಿಡ್ತೀನಿ. ಡ್ರಿಪ್ ಮುಖಾಂತರ ಬಡ್ಡಿಗೆ ಬಿಡ್ತೀನಿ ರೀ. ಸ್ಪ್ರೇನು 2 ಸಲ ಗೋವು ಕುಟುಂಬತ್ತು, 2 ಸಲ ಸ್ಪ್ರೇನು ಮಾಡೀನಿ ರೀ. ಮನೆ ಸ್ಪ್ರೇ ಮಾಡ್ತೀರಿ? ಮಾಡ್ತೀನಿ. ಒಟ್ಟು ಕೆಮಿಕಲ್ ಮುಕ್ತ ಇದನ್ನ ಮಾಡೋಣ. ಒಂದು ಕಾರಣ ಕೆಮಿಕಲ್ಸ್ ಯಾವ್ದು ಕೆಮಿಕಲ್ಸ್ ಸ್ಪ್ರೇನು ಮಾಡಿಲ್ಲ ರೀ. ಡ್ರಿಪ್ನಾಗ ಕೊಟ್ಟಿಲ್ಲ, ಬಡ್ಡಿಗೂ ಹಾಕಿಲ್ಲ, ತಿಪ್ಪಿಗೊಬ್ಬರ ಬಿಟ್ಟರೆ ಗೋ ಕುಟುಂಬತ್ತಾರಿ. ಇದು ತಿಪ್ಪಿ ಗೊಬ್ಬರ ಯಾವ್ದಾವ್ದು ಯೂಸ್ ಮಾಡ್ತೀರಿ? ತಿಪ್ಪಿ ಗೊಬ್ಬರ ಇವು ದನದ ಗೊಬ್ಬರ ಯೂಸ್ ಮಾಡ್ತೀನಿ ರೀ. ಒಂದು 1/2 ಕುರಿ ಗೊಬ್ಬರನೂ ಹಾಕ್ತೀನಿ. ಇಲ್ಲ, ಯಾವುದು ಕಟಾವ್ ಆದ ನಂತರ ಹಾಕ್ತೀರಿ? ಇಲ್ಲ ಸರ್, ಹಚ್ಚುವಾಗ ಸಾಲು ಕೊರೆದ್ಗಳನ್ನ ಏಕ ಸಾಲು ಹಿಡ್ದನ ಒಂದು 10-20 ಟ್ಯಾಕ್ಟರ್ ಎಕರೆಗೆ ಒಂದು 3 ಟ್ರಿಪ್ದಂತೆ ತಿಪ್ಪಿ ಗೊಬ್ಬರ ಹಾಕ್ತೀನಿ ರೀ. ತಿಪ್ಪಿ ಗೊಬ್ಬರ ಹಾಕಿ ಆ ಸಾಲು ತುಂಬಿಕೆಸಿಂದ ನೆಲ ತೋಸಿ ಅಗಿ ನಾಟಿ ಮಾಡಿಸ್ತೀನಿ ರೀ. ಅಗಿ ನಾಟಿ ಮಾಡಿಸಿದ ಮೇಲೆ ಆಮೇಲೆ 3 ತಿಂಗಳಿಗೆ ಬೋದ್ ಎರ್ಸ ಬರ್ತೈತಿ. ಅವಾಗ ಒಂದ್ಸಲ ತಿಪ್ಪಿ ಗೊಬ್ಬರ ಹಾಕಿಸಿಂದ ಬೋದ್ ಎರ್ಸೀನಿ ರೀ. ಬೋದ್ ಎರ್ಸಿಕ್ಕಿಂತ ಮುಂಚೆನ ಗೋ ಕುಪ್ರಂಬತ್ತು ಹಂಗೆ ಪ್ರತಿ ವಾರನೂ ಚಾಲೋ ಐತೆ ರೀ. ಅವತ್ತಿನಿಂದ ಚಾಲೋ ಇದ್ದಿದ್ದು ಇನ್ನೂ ತನೂ ಗೋ ಕುಪ್ರಂಬತ್ತು ಒಟ್ಟ ತಪ್ಪಿಸಿಲ್ಲ ರೀ. ಈಗ ನೀವು ತಿಪ್ಪಿ ಗೊಬ್ಬರ ಈಗ ಸರ್ ಇದು ಕಟಾವ್ ಮಾಡ್ತೀರಿ ಈಗ ನೀವು? ಹೌದಲ್ಲ ರೀ. ಕಟಾವ್ ಆದ ಬಳಿಕ ಇದು ಗಿಡ ತೆಗಿತೀನಿ ಅಂದ್ರೆ ನೀವು? ಹಾಂ ರೀ. ಇದು ಗಿಡ ತಗೋ ನೆಕ್ಸ್ಟ್ ಗಿಡ ಅದಾವ್ರಲ್ಲ ಅದಕ್ಕೆ? ಹೌದು ರೀ. ಅದಕ್ಕೇನು ತಿಪ್ಪಿ ಗೊಬ್ಬರ ಯೂಸ್ ಮಾಡ್ತೀರ ಅದ್ರ ಮ್ಯಾಗ ಮುಂದೆ? ಇಲ್ಲ, ತಿಪ್ಪಿ ಗೊಬ್ಬರ ಮತ್ತೊಂದ್ಸಲ ಯೂಸ್ ಮಾಡ್ತಾನೆ ರೀ. ಹಾಂ ರೀ. ತಳಿನ ಬಡ್ಡಿ ಮತ್ತೆ ಯೂಸ್ ಮಾಡ್ಬೇಕು ರೀ? ಮತ್ತೆ ಇದನ್ನು ಹರಿಯಾಗ ಒಂದು ಸ್ವಲ್ಪ ತಿಪ್ಪಿ ಗೊಬ್ಬರ ಚೆಲ್ಕೇಸಿಂದ ಅದನ್ನು ರೂಟ್ ವೇಸ್ಟ್ ಇರಲೇ ಮತ್ತೆ ಬೋಧೇಶ್ಕೇಸಿಂದ ರೀ. ಆ ಮರಿಗೆ ಮತ್ತೆ ಅನುಕೂಲವಾಗುವಂಗೆ ತಿಪ್ಪಿ ಗೊಬ್ಬರನೂ ಹಾಕಿಸ್ತಾನೆ ರೀ. ಹಾಂ ರೀ. ಒಟ್ಟು 2 ಸಲ ತಿಪ್ಪಿ ಬೀಡ ಒಂದು ಬೀಡ್ ಕುಲ್ಲಾಯ್ತು, ಒಂದು ತಿಪ್ಪಿ ಗೊಬ್ಬರ ಹೋಗಿಬೇಕು. ತಿಪ್ಪಿ ಗೊಬ್ಬರ ಹಾಕೈತೇನೆ ರೀ. ಅದರ ಮುಂಚೆ ಇವನು ಮಾಡ ಅದಕ್ಕೆ ಮಾಡುವಾಗ್ರಿ, ನೆಕ್ಸ್ಟ್ ಏನು ಮಾಡಲ್ರಿ ಹೇಳಿ? ಇಲ್ಲ ಇಲ್ಲ ರೀ.
ಒಮ್ಮೆ ಕಟಾವ್ ಆದ ನಂತರ ಮತ್ತೊಂದು ಮರಿ ಇರುತ್ತಾನ ಅದಕ್ಕೆ ಹಾಕಿ ಬಿಡ್ತೀರಿ? ಹಾಕಿ ಬಿಡ್ತೀನಿ. ಅಲ್ಲಿಂದ ಗೋಕೃಪ ಅಂತಂದ್ರು ವಾರಕ್ಕೊಮ್ಮೆ ಬಿಟ್ಕೋತ ಹೋಗತ್ತೀನಿ. ವಾರಕ್ಕೊಮ್ಮೆ ಗೋಕೃಪ ಅದನ್ನ ಬಿಟ್ಕೋತ ಹೋಗ್ತೀರಿ? ಮತ್ತೀಗ ಸರ್ ಇದು ಕಾಯಿ ದಪ್ಪ ಆಗೈತ್ರಿ ಈಗ, ಇದಕ್ಕೆ ನೀವು ಕಟಾವ್ ಆದ ನಂತರ